ಸಲ ಮಾತಾಡಿದ್ದೀನಿ, ಸಮಸ್ಯೆ ಇಲ್ಲ. ಇಲ್ಲ ನಡೀತಾ ಇದೆ, ಥಿಯೇಟರ್ ಲಿಸ್ಟ್ ಎಲ್ಲ ಬಂದಿದೆ, ಥಿಯೇಟರ್ಗಳೆಲ್ಲ ಫೈನಲೈಸ್ ಮಾಡ್ತಾ ಇದ್ದೀನಿ. ಒಳ್ಳೊಳ್ಳೆ ಥಿಯೇಟರ್ ಸಿಕ್ಕಿದೆ, ಭಾಳ ಒಳ್ಳೆ ಥಿಯೇಟರ್ಗಳು. ಸಿಕ್ಕಾಪಟ್ಟೆ ಥಿಯೇಟರ್ನವ್ರು ಫೋನ್ ಮಾಡ್ತಾರೆ, ನಮಗ್ ಕೊಡಿ ನಮಗ್ ಕೊಡಿ ಅಂತ. ಎಲ್ಲ ಕೊಡೋ ಎಲ್ಲರಿಗೂ ಒಪ್ಕೊಂಡ್ಬಿಟ್ರೆ 300 ಥಿಯೇಟರ್ ಮೇಲೆ ಆಗ್ಬಿಡುತ್ತೆ. ಹಾಯ್ ಮಂಜುನಾಥ್. ಮಂಜುನಾಥ್ ಅನ್ನೋರು ಆರ್ಟಿಸ್ಟ್. ಹೌದ್ರಾ? ಓಕೆ. ಪಂಟ ಬಗ್ಗೆ ಮಾತಾಡ್ತೀವಿ. ಓಕೆ. ಪಂಟ ನನ್ನ ಸಿನಿಮಾ ಡೈರೆಕ್ಷನ್ ಕೆರಿಯರ್ನಲ್ಲಿ ತುಂಬ ವಿಶೇಷವಾದ ಸಿನಿಮಾ, ಭಿನ್ನವಾದ ಸಿನಿಮಾ, ಒಂದು ಹೊಸ ಜಾನರ್ ಇರತಕ್ಕಂಥ ಒಂದು ಸಿನಿಮಾ. ನನ್ನ ಬಹುತೇಕ ಸಿನಿಮಾಗಳನ್ನು ನೀವೆಲ್ಲ ನೋಡಿರ್ತೀರಿ, ಒಂದು ಪ್ರೇಮ ಕಥಾನಕ ಆಗಿರುತ್ತೆ, ಒಂದು ಇಮೋಷನಲ್ ಸೆಂಟಿಮೆಂಟ್ ಕಥಾನಕ ಸಿನಿಮಾಗಳಾಗಿರುತ್ತೆ, ಅಥವಾ ಒಂದು ಕಾಮಿಡಿ ಸಿನಿಮಾ ಆಗಿರುತ್ತೆ. ಬಟ್ ಇದು ತುಂಬ ವಿಶೇಷ, ಮೈಂಡ್ ಗೇಮ್ ಸಿನಿಮಾ, ಬುದ್ಧಿವಂತನಿಗೆ ಸಿನಿಮಾ ಇದು. ಸಾಧಾರಣವಾಗಿ ನಾವು ಹೀರೋಗಳನ್ನು ಒಂದು ಆಕ್ಷನ್ ಎಂಟ್ರಿ ಕೊಡ್ತೀವಿ, ಅಥವಾ ಒಂದು ಡಿಫ್ರೆಂಟ್ ಆದ ಬಿಲ್ಡಪ್ಪಲ್ಲಿ ನಾವು ಎಂಟ್ರಿ ಕೊಡ್ತೀವಿ, ಅವ್ರನ್ನ ಪಂಚ್ ಡೈಲಾಗ್ ಮುಖಾಂತರ ಪ್ರೇಕ್ಷಕರನ್ನ ರಂಜಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಈ ಚಿತ್ರದಲ್ಲಿ ಅದ್ಯಾವುದು ಇರೋದಿಲ್ಲ. ನೀವು ನೋಡದೇ ಇರತಕ್ಕಂಥ ಒಂದು ಹೊಸ ಹೀರೋನ ಈ ಸಿನಿಮಾಲಿ ನೋಡ್ಬೋದು. ಅವನೇನು ಮಾಡ್ತಾನೆ ಅಂತ ಅವನಿಗೆ ಗೊತ್ತಿರಲ್ಲ, ನಿಮಗೂ ಗೊತ್ತಿರಲ್ಲ, ಅವ್ನು ಮಾಡಿದ ನಂತರ ಗೊತ್ತಾಗುತ್ತೆ ಓ ಇದು ಮಾಡಿದ್ನ ಅಂಥೇಳಿ. ಹಾಗಾಗಿ ಇದು ಮೈಂಡ್ ಗೇಮ್ ಸಿನಿಮಾ. ತುಂಬ ಬುದ್ಧಿವಂತಿಕೆಯಿಂದ ಅವನು ಚೆಸ್ ಆಡ್ತಾನೆ, ಪಾನ್ ಮುಟ್ಟೋದೇ ಇಲ್ಲ. ಅದೇ ಹೈಲೈಟ್ ಈ ಸಿನಿಮಾ. ಹೊಸ ಮುಖಗಳು ತುಂಬ ಜನ ಈ ಸಿನಿಮಾದಲ್ಲಿದ್ದಾರೆ. ನಾಯಕಿ ಕೂಡ ಮೊದಲನೇ ಸಿನಿಮಾ. ನಾಯಕಿ ಹೆಸರೇನು? ರಿತೀಕ್ಷಾ. ಕೋಲಾರದ ಹುಡುಗಿ, ಕನ್ನಡದ ಹುಡುಗಿ. ಹಲವು ಕನ್ನಡದ ನಾಯಕಿಯರನ್ನು ನಾನು ಪರಿಚಯ ಮಾಡಿದ್ದೀನಿ ಈ ಸಿನಿಮಾ ಮುಖಾಂತರ. ರಿತೀಕ್ಷಾ ಅನ್ನೋ ಹೊಸ ನಟಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾಳೆ. ಅವಳಿಗೆ ಮೊಟ್ಟ ಮೊದಲನೇ ಸಿನಿಮಾ, ಅಂದರೆ ಆಕೆ ಬಣ್ಣ ಹಚ್ತಾ ಇರೋ ಮೊದಲನೇ ಸಿನಿಮಾ. ಈ ಸಿನಿಮಾ ಬಿಡುಗಡೆಗೂ ಮುನ್ನ ಅವಳಿಗಾಗಲೇ 2 ಸಿನಿಮಾವನ್ನು ಮುಗಿಸಿದಾಳೆ. ಅದು ಒಂದು ವಿಜಯ್ ರಾಘವೇಂದ್ರ ಆ್ಯಕ್ಟ್ ಮಾಡಿರೋಂಥ ಒಂದು ಸಿನಿಮಾ, ಇನ್ನೊಂದು ತಮಿಳು ಮತ್ತು ತೆಲುಗಿನಲ್ಲಿ ಶೂಟಿಂಗ್ ನಡೀತಾ ಇದೆ. ಆಕೆ ಚೆನ್ನೈಯಿಂದ ಸಿನಿಮಾ ಪ್ರಮೋಷನ್ಗೋಸ್ಕರ ಬರ್ತಿದ್ದಾಳೆ ಇವತ್ತು. ತುಂಬ ಸುಂದರವಾದ ಹುಡುಗಿ, ಒಳ್ಳೆ ಅಭಿನೇತ್ರಿ, ಭಾಳ ಚೆನ್ನಾಗಿ ನಟಿಸ್ತಾಳೆ. ಅದಲ್ಲದೆ ಭಾಳಷ್ಟು ಹೊಸ 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 ಕಲಾವಿದರು ಈ ಸಿನಿಮಾದಲ್ಲಿ ನೀವು ನೋಡ್ಬೋದು. ರವಿಕಾಳೆಯವರಿದ್ದಾರೆ, ಭಾಳ ಒಳ್ಳೆ ಪಾತ್ರ ಅವ್ರದ್ದು, ವಿಶೇಷವಾದ ಪಾತ್ರ ಅವ್ರದ್ದು ಕೂಡ. ಕರಿಸುಬ್ಬು ಅವರು, ಕರಿಸುಬ್ಬು ಅವ್ರನ್ನ ನಾನು ತುಂಬ ಮೆಚ್ಚಿಕೊಂಡಿದ್ದು ದಂಡುಪಳ್ಳಿಯ ಸಿನಿಮಾದಲ್ಲಿ, ಮತ್ತು ಇನ್ನೊಂದೆರಡು ಸಿನಿಮಾ ಅವಾರ್ಡ್ ಕೂಡ ಬಂತು ಅವರಿಗೆ. ಅದಾದ ನಂತರ ತುಂಬ ಒಳ್ಳೆ ಪಾತ್ರವನ್ನು ಕರಿಸುಬ್ಬು ಅವರು ಈ ಚಿತ್ರದಲ್ಲಿ ಮಾಡಿದ್ದಾರೆ. ಕೆ ಸುಬ್ರಹ್ಮಣ್ಯಂ ನಿರ್ಮಾಪಕರು, ಆಂಧ್ರ ಮೂಲದವರು. ಅವರು ನಿರ್ಮಾಣ ಮಾಡಬೇಕು ಅಂತ ನಿರ್ಧಾರ ಮಾಡಿ ಮೊಟ್ಟ ಮೊದಲಿಗೆ ಅವರು ಕನ್ನಡದಲ್ಲಿ ಸಿನಿಮಾ ಮಾಡೋಕ್ಕೆ ಕರ್ನಾಟಕಕ್ಕೆ ಬಂದಿದ್ದಾರೆ. ಅವ್ರಿಗೆ ನಾನು ಅಭಿನಂದಿಸ್ತಾ ಇದ್ದೀನಿ. ನನ್ನನ್ನು ನಿರ್ದೇಶಕನನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಕ್ಕಲ್ಲ, ಕನ್ನಡ ಸಿನಿಮಾ ನಿರ್ಮಾಣಕ್ಕೆ ಬಂದಿದ್ದಾರೆ. ಹಾಗಾಗಿ ಅಭಿನಂದಿಸ್ತೀನಿ ಮತ್ತು ಸ್ವಾಗತಿಸ್ತೀನಿ. ಮೊದಲನೇ ಅವಕಾಶ ನನಗೆ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಇದೆ ಮಧ್ಯದಲ್ಲಿ, ಸಾರಿ. ವಿಶ್ವಾಸ್ ಗೌಡ ಅನ್ನೋರು ಕೇಳಿದ್ದಾರೆ, ಡಬ್ಬಿಂಗ್ ಕಡಿಮೆ ಮಾಡು ಗುರು ಅಂತ. ಅಂದ್ರೆ ಏನರ್ಥ ಅಂದ್ರೆ, ಡಬ್ಬಿಂಗ್ ಅನ್ನೋದನ್ನ ಅವರು ರೀಮೇಕ್ ಅನ್ನೋದನ್ನ ಡಬ್ಬಿಂಗ್ ಅಂತ ಹೇಳಿದ್ದಾರೆ. ಆಯ್ತು ಶಿಷ್ಯ, ನನ್ನ 48 ಸಿನಿಮಾದಲ್ಲಿ ಕೇವಲ 12 ಸಿನಿಮಾ ಅಷ್ಟೇನೆ ರೀಮೇಕ್, ಅದು ಡಬ್ಬಿಂಗ್ ಅಲ್ಲ. ಉಳಿದೆಲ್ಲ ಸಿನಿಮಾಗಳು ನೇರ ಕಥೆಗಳು. ನೀವೆಲ್ಲ ನೋಡಿದ್ದೀರಿ, ಮೆಚ್ಚಿದ್ದೀರಿ, ಪ್ರಶಸ್ತಿಗಳು ಸಿಕ್ಕಿದೆ, ಪ್ರಶಂಸೆಗಳು ಸಿಕ್ಕಿದೆ. ಆದಷ್ಟು ಹೊಸ ಕಥೆಗಳನ್ನು ಹೆಣೆದು ಹೊಸ ಕಥೆಗಳನ್ನು ಸೆಲ್ಯುಲಾರ್ಡ್ ಮೇಲೆ ತರಬೇಕು ಅಂತ ನಾನು ಆಸೆ ಪಡ್ತಾ ಇರ್ತೀನಿ. ನಿರ್ಮಾಪಕರ ಅಭಿರುಚಿ ಮತ್ತು ತುಂಬ ಸುಂದರವಾದ ವಸ್ತುಗಳಿದ್ದಾಗ ಮಾತ್ರ ನಾನು ಆ ಪ್ರಯತ್ನಕ್ಕೆ ಹೋಗ್ತೀನಿ. ಅದರ್ವೈಸ್ ನನ್ನದೇ ಆದಂಥ ಬೇಕಾದಷ್ಟು ಕಥೆಗಳಿದೆ, 100 ಸಿನಿಮಾ ಮಾಡುವಷ್ಟು ಕಥೆಗಳಿದೆ. ಅದಕ್ಕೆ ಎಲ್ಲರೂ ಆಸಕ್ತಿಯಿಂದ ಕೇಳಿ ತಾಳ್ಮೆಯಿಂದ ಕೇಳಬೇಕು, ಆಗ ಒಳ್ಳೆ ಕಥೆಗಳು, ನೇರ ಕಥೆಗಳು ಸಿನಿಮಾ ನಿರ್ಮಾಣ ಆಗುತ್ತೆ. ಪ್ರೊಡ್ಯೂಸರ್ ಮೋಹನ್ ಅಲ್ಲಿ ನೋಡ್ತಾ ಇದ್ದಾರೆ, ಅಂದ್ರೆ ಬುದ್ಧಿವಂತ ಸಿನಿಮಾ ಮಾಡಿದ ಪ್ರೊಡ್ಯೂಸರ್ ಮೋಹನ್ ನಿಮ್ಮ ಲೈವ್ ನೋಡ್ತಾ ಇದ್ದಾರೆ. ಮೋಹನ್ ಸರ್ ನಮಸ್ಕಾರ.
ನಿಮ್ ಬುದ್ಧಿವಂತ ಸಿನಿಮಾ ಬಹಳ ಸೂಪರ್ ಆಗಿತ್ತು, ನೀವು ಬುದ್ಧಿವಂತರು, ಆ ಚಿತ್ರದ ನಾಯಕ ನಟರು ನಂಗೆ ಬಹಳ ಇಷ್ಟ, ಅವರು ಬುದ್ಧಿವಂತರು, ನನ್ನ ಸಿನಿಮಾ ಬುದ್ಧಿವಂತಿಕೆ ಮೇಲೆ ಮಾಡಿದೀವಿ ಸಿನಿಮಾ, ನೀವು ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ, ನನಗೆ ವೈಟ್ ಮಾಡ್ತಾ ಇರ್ತೀನಿ. ಸರ್, ಈಗ ಎಲ್ಲಾರು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ವೆನ್ಸ್ ಫಿಲ್ಮ್ ರಿಲೀಸಿಂಗ್ ಅಂತ. 23 ಶುಕ್ರವಾರ ಸ್ವಾಮಿ, ಜಗತ್ ಜಾಹೀರಾತ್ ಆಗಿದೆ, ಎಲ್ಲಾ ಕಡೆ ಜಾಹೀರಾತ್ ಕೊಟ್ಟಿದೀವಿ, ಟಿವಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ, ಫೇಸ್ಬುಕ್ಗಳಲ್ಲಿ ಹರಿದಾಡ್ತಾ ಇದೆ. 23 ಇದೇ 23 ಶುಕ್ರವಾರ ದಿನ ಬಿಡುಗಡೆ ಆಗ್ತಾ ಇದೆ, ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಈ ಸಿನಿಮಾ ಯಾಕೆ ನೋಡಬೇಕು ಸರ್? ಈ ಸಿನಿಮಾ ನೋಡೋದೇ ಒಂದು ಮೈಂಡ್ ಫ್ರೆಶ್ನೆಸ್ಗೆ, ರಿಲ್ಯಾಕ್ಸೇಷನ್ಗೆ ಸಿನಿಮಾ ನೋಡೋದು, ಮನೋರಂಜನೆಗೆ ಸಿನಿಮಾ ನೋಡ್ತೀವಿ. ಬಟ್ ಪರ್ಟಿಕ್ಯುಲರ್ ಆಗಿ ಈ ಸಿನಿಮಾ ಯಾಕೆ ನೋಡಬೇಕು ಅಂತ ಹೇಳಿದ್ರೆ, ಮನುಷ್ಯ ಬುದ್ಧಿಗೆ ಎಷ್ಟು ಕೆಲಸ ಕೊಡಬೇಕು ಅನ್ನೋದು ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. 74 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯನಿಗೆ ಮಾತ್ರ ಬುದ್ಧಿ ಜಾಸ್ತಿ, ಆದರೆ ಅವನು ಬಳಸ್ಕೊಳ್ಳೋದು ಕೇವಲ 1% ಮಾತ್ರ. ಇನ್ನು ಸ್ವಲ್ಪ ಅತಿಯಾಗಿ ಬಳಸ್ಕೊಳ್ಳೋವನು ಅವರೆಲ್ಲರಿಗಿಂತ ಭಿನ್ನವಾಗಿ ಕಾಣ್ತಾನೆ. 1.75% 2% ಬಳಸ್ಕೊಳ್ಳೋನು ವಿಜ್ಞಾನಿ ಆಗ್ತಾನೆ, 2.5% ಬಳಸ್ಕೊಳ್ಳೋನು ಜ್ಞಾನಿ ಆಗ್ತಾನೆ. ನಮ್ಮ ನಾಯಕ ಯಾವ ಸಾಲಕ್ಕೆ ಸೇರ್ತಾನೆ ಗೊತ್ತಿಲ್ಲ, ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮಲ್ಲೂ ಅಪಾರವಾದ ಬುದ್ಧಿ ಇದೆ, ಜಾಣ್ಮೆ ಇದೆ, ಅದನ್ನು ನೀವು ಬಳಸ್ಕೊಳ್ಳದೆ ಭಾಳಷ್ಟು ಜನ ಅದನ್ನು ತೂಕಡ್ಸಕ್ ಬಿಟ್ಟಿರ್ತೀರಿ, ಅದಕ್ಕೆ ಚಾಲನೆ ಕೊಡಿ, ಸಾಧನೆ ಮಾಡ್ಬೋದು ಅನ್ನೋದೇ ಈ ಸಿನಿಮಾ. ಸಿನಿಮಾ ಬಗ್ಗೆ ಯಾವ್ಯಾವ ರೀತಿ ಏನೇನು ಹೇಳ್ಬೋದು ಅಂದ್ರೆ, ಇದು ಮೊದಲನೇದಾಗಿ ಇದು ರೀಮೇಕ ಇಲ್ಲ ಸ್ವಮೇಕ? ಆಕ್ಚುಲಿ ನಾರಾಯಣ್ ಅವರು ಜಾಸ್ತಿ ಸ್ವಮೇಕ್ ಸಿನಿಮಾಗಳನ್ನೇ ಮಾಡ್ಕೊಂಡ್ಬಂದವರು ಇವತ್ತಿನವರೆಗೂ. ಹೌದು. ಈ ಸಿನಿಮಾ ಯಾವ ಕ್ಯಾಟಗರಿಯಲ್ಲಿ ಇದೆ? ಅಮೀರ್ ಅನ್ನೋ ಒಬ್ಬ ಒಳ್ಳೆ ಕಥಾಲೇಖಕ ಬಹಳ ಸುಂದರವಾದ ಕಥೆಯನ್ನು ಹೇಳಿದ್ದ ಹುಡುಗನಿಗೆ 21 ವಯಸ್ಸು, ಎಷ್ಟು ಚೆನ್ನಾಗಿ ಅವನು ಕಥೆ ಮಾಡಿದ್ದಾನೆ ಅಂತ ಹೇಳಿದ್ರೆ, ಅವನು ಇನ್ನೊಂದು ಎರಡು ಕಥೆ ಹೇಳ್ದ, ಈ ಮೂರಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೊಳ್ಳೋದು ಅನ್ನೋ ಕನ್ಫ್ಯೂಷನ್ ಇತ್ತು ನಮಗೆ. ಯಾಕೆ ನಾನು ಈ ಮಾತು ಹೇಳಕ್ ಬರ್ತೀನಿ ಅಂದರೆ, ಇವತ್ತಿನ ಯುವಕರು ಬಹಳ ಭಿನ್ನವಾಗಿ ಯೋಚನೆಗಳನ್ನು ಮಾಡ್ತಿದ್ದಾರೆ, ಅವರುಗಳಿಂದ ಕಥೆಗಳನ್ನು ತಗೊಂಡು ಸಿನಿಮಾ ಮಾಡೋದೇ ಒಂದು ಆನಂದ ನನಗೆ. ಬಹಳ ಒಳ್ಳೆ ಕಥೆ ಮಾಡಿದ್ದಾರೆ. ಇದಾದ ನಂತರ ಇನ್ನೆರಡು ಕಥೆಗಳನ್ನು ಅವರಿಂದಲೇ ತಗೊಂಡಿದ್ದಾರೆ ನಮ್ಮ ನಿರ್ಮಾಪಕರು, ಬಹಳ ವಿಶೇಷವಾದಂಥ ಕಥೆಗಳು. ಸಿನಿಮಾ ನೀವು ಒಂದು ಸಲ ಥಿಯೇಟರ್ ಒಳಗಡೆ ಬಂದರೆ ನಿಮಗೆ ಪ್ರತಿ ಕ್ಷಣ ಕುತೂಹಲ ಕುತೂಹಲ ಕುತೂಹಲ. ಈ ಸಿನಿಮಾದ ಹೈಲೈಟ್ ಸುದೀಪ್ ಅವರು ಆಡಿರೋ ಹಾಡು ಇವಳೆ ಇವಳೆ ನನ್ನ ಹುಡುಗಿ, ತುಂಬ ಜನಪ್ರಿಯವಾಗಿರ್ತಕ್ಕಂಥ ಹಾಡು. ನನ್ನ ಮೇಲಿನ ಪ್ರೀತಿ ಮತ್ತು ಗೌರವಕ್ಕೆ ಅವರು ನನಗೋಸ್ಕರ ಈ ಹಾಡನ್ನು ಹಾಡಿಕೊಟ್ಟಿದ್ದಾರೆ, ಅವರಿಗೆ ಈ ಮೂಲಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಪ್ರತಿಯೊಂದು ಸಿನಿಮಾದಲ್ಲೂ ಸುದೀಪ್ ಅವ್ರನ್ನ ಒಂದು ವಾಯ್ಸ್ ಆಗೋ ಯಾವುದೋ ಒಂದು ರೀತಿಯಲ್ಲಿ ಒಂದು ಸಿನಿಮಾಗೆ ಎಂಟ್ರಿ ತಗೊಂಡೇ ತಗೊಳ್ತೀವಿ, ಅದು ಅದಕ್ಕೆ ಕಾರಣ ಏನು? ಅವರ ಕುಟುಂಬ ಮತ್ತು ನನ್ನ ಕುಟುಂಬ ಬಹಳ ಅನ್ಯೋನ್ಯತೆಯಿಂದ ಇದ್ದೀವಿ ನಾವು, ಬಹಳಷ್ಟು ನಮ್ಮ ಮೇಲೆ ಅವರಿಗೆ ಬಹಳ ಗೌರವ, ನನಗೆ ಅವರ ಮೇಲೆ ಅಪಾರವಾದ ಪ್ರೀತಿ. ಹಾಗಾಗಿ ಪ್ರತಿ ಕೆಲಸ ಮಾಡೋಗಲೂ ಕೂಡ ಎಲ್ಲೋ ಒಂದು ಕಡೆ ಅವ್ರು ನೆನಪಾಗ್ತಾ ಇರ್ತಾರೆ ನನಗೆ. ಹಾಗಾಗಿ ಈ ಸಿನಿಮಾಲ್ ಅವರು ಒಂದು ಒಳ್ಳೆ ಹಾಡನ್ನು ಹಾಡಿಕೊಟ್ಟಿದ್ದಾರೆ. ನಾನೇನೋ ಒಂದು ಕೇಳ್ಪಟ್ಟೆ, ನೀವೇ ಹೇಳಿದ್ರಿ ಯಾವುದೋ ಒಂದು ಲೈನ್ನಲ್ಲಿ, ಸುದೀಪ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಒಂದು ಮೆಸೇಜ್ ಮಾಡಿದ್ರೆ ಅವ್ರು 3 ಸಬ್ಮಿಟ್ ಮಾಡೋರು, ಮತ್ತೆ ಇನ್ನೊಂದು ಸತಿ ಮೆಸೇಜ್ ಮಾಡಿದ್ರೆ ಇನ್ನೊಂದು 3 ಸಬ್ಮಿಟ್ ಮಾಡೋರು ಅಂದ್ರೆ, ಸುದೀಪ್ ಕೈನಲ್ಲಿ ಒಂದು ಹಾಡನ್ನ ಆಡಿಸ್ಬೇಕಾದ್ರೆ ಎಷ್ಟು ದಿವಸ ಬೇಕಾಯ್ತು? ಏನು ಅಂದ್ರೆ, ಅವರು ಬಿಡುವಿರದ ನಟ, ನೀವು ನೋಡ್ತಾ ಇರ್ತೀರಿ, ಒಂದ್ ಕಡೆ ರಿಯಾಲಿಟಿ ಶೋ ಮಾಡ್ತಿರ್ತಾರೆ, ಇನ್ನೊಂದ್ ಕಡೆ ಆಕ್ಟ್ ಮಾಡ್ತಿರ್ತಾರೆ, ಇನ್ನೊಂದ್ ಕಡೆ ಪ್ರೊಡ್ಯೂಸ್ ಮಾಡ್ತಾರೆ, ಇನ್ನೊಂದ್ ಕಡೆ ಡೈರೆಕ್ಟ್ ಮಾಡ್ತಾರೆ, ದಿಢೀರಂತ ಲಂಡನ್ಗೋ ಕ್ರಿಕೆಟ್ ಆಡ್ತಾರೆ, ಇನ್ಯಾರಿಗೋ ಹೆಲ್ಪ್ ಅಂದ್ರೆ ಅಲ್ಲಿ ಓಡೋಗ್ತಾರೆ. ಹಾಗಾಗಿ ನಿರಂತರವಾಗಿ 24 ಗಂಟೆಯಲ್ಲಿ ನನಗನ್ಸುತ್ತೆ 20 ಗಂಟೆಗಳ ಕಾಲ ಅವರು ಕೆಲಸ ಮಾಡ್ತಾನೆ ಇರ್ತಾರೆ. ಬಿಡುವಿಲ್ಲದ ಸಮಯದಲ್ಲಿ ಅವರನ್ನ ಹಾಡಿಕೊಡಿ ಅಂತ ಕೇಳ್ಕೊಳ್ಳೋದು ಕೂಡ ನನಗೆ ಕಷ್ಟ ಇತ್ತು, ಆದರೂ ಕೂಡ ಅವರು ಬಿಡುವು ಮಾಡಿಕೊಂಡು ಹಾಡಿಕೊಟ್ಟಿದ್ದಾರೆ, ಅದೇ ತುಂಬ ಸಂತೋಷ ಪಡುವಂಥ ವಿಚಾರ. ಸ್ನೇಹ ಅಂದರೆ ಯಾವ ರೀತಿ ಇರುತ್ತೆ? ಸ್ನೇಹಕ್ಕೆ ಮೊದಲನೇದು ತ್ಯಾಗ ಮಾಡೋಕ್ಕೆ ಗೊತ್ತಿದ್ರೆ ಮಾತ್ರ ಸ್ನೇಹ ಮಾಡಬೇಕು, ತ್ಯಾಗ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ಅವನು ಸ್ನೇಹಿತ ಅಲ್ಲ, ಸ್ನೇಹ ಮಾಡಬಾರ್ದು, ಅದು ಸ್ನೇಹ ಆಗೋದಿಲ್ಲ, ಪರಿಚಯ ಆಗುತ್ತೆ ಅಷ್ಟೇ. ಸರ್, ಈ ಸಿನಿಮಾದಲ್ಲಿ ಅನೂಪ್ ರೇವಣ್ಣ ಅವ್ರನ್ನ ಯಾತಕ್ಕೆ ತಗೊಂಡ್ರಿ? ಈ ಕಥೆಗೆ ಇಮೇಜ್ ಇರ್ತಕ್ಕಂತ ಕಲಾವಿದ ಅವಶ್ಯಕತೆ ಇರಲಿಲ್ಲ, ಇಮೇಜ್ ಇರಬಾರ್ದಾಗಿತ್ತು. ಜೊತೆಯಲ್ಲಿ ಆ ನಟನಲ್ಲಿ ಒಂದು ಆಕ್ಷನ್ ಫೀಲ್ ಇರಬೇಕಾಗಿತ್ತು, ಒಂದು ಕಣ್ಣಲ್ಲಿ, ಯಾಕೆಂದ್ರೆ ಆದಷ್ಟು ಕಣ್ಣಲ್ಲೇ ರಿಯಾಕ್ಟ್ ಮಾಡುವಂತ ಒಂದು ಸಬ್ಜೆಕ್ಟ್ ಆಗಿರೋದ್ರಿಂದ
ನಾನು ಬರೀ ಕಣ್ಣುಗಳನ್ನು ಹುಡುಕ್ತಾ ಹೋದಾಗ ನನಗೆ ಅನೂಪ್ ಅವ್ರ ಕಣ್ಣು ಭಾಳ ಇಷ್ಟ ಆಯಿತು. ನೀವು ನನ್ನ ಪ್ರಮೋಷನ್ ಮೆಟೀರಿಯಲ್ ಎಲ್ಲ ನೋಡಿರ್ತೀರಿ, ಅವ್ರು ಬರೀ ನನ್ನ ಕ್ಲೋಸಪ್ಪಲ್ಲೇ ನಾನು ಪ್ರಮೋಷನ್ಗಳು ಮಾಡಿರ್ತೀನಿ. ಯಾಕೆಂದರೆ ಅವನು ಒಬ್ಬ ವ್ಯಕ್ತಿ ಏನು ಯೋಚನೆ ಮಾಡ್ತೀನಿ ಅಂತೇಳಿ ಅವ್ನು ಕಣ್ಣು ನೋಡಿದಾಗಲೇ ನಮ್ಗೆ ಗೊತ್ತಾಗೋದು. ಹಾಗಾಗಿ ಅವ್ನ ಮೈಂಡಲ್ಲಿ ಓಡೋದನ್ನು ಕಣ್ಣಲ್ಲಿ ಕಾಣ್ತೀವಿ. ಆ ರೀತಿಯ ಕಣ್ಣು ಸುಂದರವಾಗಿದ್ದಾಗ ಪಾತ್ರಗಳು ಈ ಪಾತ್ರ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಅನೂಪ್ ಅವ್ರನ್ನ ಆಯ್ಕೆ ಮಾಡಿಕೊಂಡೆ. ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ನಿರೀಕ್ಷೆಗೂ ಮೀರಿ ಅವರ ಅಭಿನಯ ಈ ಸಿನಿಮಾದಲ್ಲಿ ನಾನು ನೋಡ್ತಾ ಇದ್ದೀನಿ. ಹಾಡುಗಳ ಬಗ್ಗೆ ಸರ್, ನಾರಾಯಣ್ ಸಿನಿಮಾ ಅಂತಂದರೆ ಒಂದು ಹಾಡುಗಳ ಒಂದು ಮಧುರ ಇರುತ್ತೆ. ಹೌದು, ನಿಮ್ಮ ಎಲ್ಲ ಸಿನಿಮಾಗಳಲ್ಲೂ ಹಾಡು ಕೇಳಲು ಒಂಥರ ಇಂಪಾಗಿ ಇರುತ್ತೆ. ಕಲ್ಯಾಣಿ ಅಂತ ಒಂದು ಸಿನಿಮಾ ಮಾಡಿದಾಗ ಕಲ್ಯಾಣಿ ರಾಗ ಕಲ್ಯಾಣಕನಲ್ಲಿ ಪ್ರತಿಯೊಂದು ಕಲ್ಯಾಣಮಯವಾಗಿತ್ತು ಅದು. ಹೌದು ಸರ್, ಆ ರೀತಿಯಲ್ಲಿ ನಿಮ್ಮ ಎಲ್ಲ ಸಿನಿಮಾಗಳು ಒಂದಲ್ಲ ಒಂದು ಮಧುರವಾಗಿರುತ್ತೆ. ಈ ಸಿನಿಮಾದಲ್ಲಿ ಯಾವ ಥರ ಆಗಿದೆ? ಈ ಸಿನಿಮಾಲಿ ಎರಡು ಮಧುರವಾದ ಗೀತೆಗಳಿದೆ. ಒಂದು ಈಗಾಗಲೇ ಸುದೀಪ್ ಅವರು ಹಾಡಿರ್ತಕ್ಕಂಥ ಹಾಡು ಇವಳೇ ಇವಳೇ ನನ್ನ ಹುಡುಗಿ, ಮತ್ತೊಂದು ಶಾನ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿದ್ದಾರೆ ತುಂತುರು 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 ತುಂತುರು, ಅದೊಂದು ಗೀತೆ. ಇದಾದ ನಂತರ ಒಂದು ಕಿಕ್ ಬರುವಂಥ ಒಂದು ಸಾಂಗ್ ಮಾಡಿದ್ದೀವಿ ಈಗಾಗಲೇ, ಅದು ತುಂಬ ಜನಪ್ರಿಯತೆಯನ್ನು ಗಳಿಸಿದೆ ಮತ್ತು ಸಾಕಷ್ಟು ಸುದ್ದಿ ಕೂಡ ಮಾಡಿದೆ. ಸಾಕಷ್ಟು ಜನ ನನ್ನ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಹಾಕಿ ಅದು ಮೂರು ಹಾಡುಗಳು ಈಗ ಎರಡು ಹಾಡು ತುಂಬ ಜನಪ್ರಿಯವಾಗಿದೆ, ಮೂರನೇ ಹಾಡು ಈಗಷ್ಟೇ ಬಿಡ್ತಾ ಇದ್ದೀವಿ ನಾವು. ನಾರಾಯಣ್ ಸಿನಿಮಾದಲ್ಲಿ ಇವತ್ತವರೆಗೂ ನಾವು ಒಂದು ಐಟಮ್ ಡ್ಯಾನ್ಸು ಇಲ್ಲ ಕ್ಲಬ್ ಡ್ಯಾನ್ಸು ನೋಡಿರಲಿಲ್ಲ. ಈ ಸಿನಿಮಾದಲ್ಲಿ ಇದು ಬೇಕಾಗಿತ್ತ? ಅದು ಸೆಂಚುರಿಗೌಡ ಅವ್ರನ್ನ ಇಟ್ಕೊಂಡು ದ್ವಿತೀಯ ಆರ್ಟಿಸ್ಟ್ಗಳು ಅವ್ರನ್ನ ಯಾಕೆ ದ್ವಿತೀಯ ಆರ್ಟಿಸ್ಟ್ ಅಂತೀರಿ? ದ್ವಿತೀಯ ಫೇಮ್ ಆರ್ಟಿಸ್ಟ್ ಸಿಚುವೇಶನ್ ಅದು. ಕಲಾವಿದರು ಜರ್ನಿಯಲ್ಲಿ ಒಂದು ಡಾಬಾಗ ಊಟಕ್ಕೆ ಹೋಗ್ತಾರೆ. ಆ ಊಟಕ್ಕೆ ಹೋಗುವಾಗ ಅಲ್ಲೊಂದು ಎಂಟರ್ಟೈನ್ಮೆಂಟ್ ಬೇಕು ಅಂತ ಅನ್ನಿಸ್ತು ನಿರ್ಮಾಪಕರಿಗೆ. ಒಂದು ಅಲ್ಲೊಂದು ಎಂಟರ್ಟೈನ್ಮೆಂಟ್ ಮಾಡೋಣ ಸರ್ ಅಂತ ಹೇಳಿದ್ರು. ಮೊದಲು ನಾವು ಕಥೆ ಹೇಳಿದಾಗ ಅದು ಇರಲಿಲ್ಲ, ಅದು ಕಟ್ ಮಾಡಿದ್ವಿ. ಆ ಸಿಚುವೇಶನ್ ಬೇಡ ಅಂತೇಳಿ ಕಟ್ ಮಾಡಿ ಸಿನಿಮಾ ಬಿಡುಗಡೆ ಕೂಡ ನಾವು ತಯಾರಾಗಿ ಫೆಬ್ರವರಿ 17ಕ್ಕೆ ಬಿಡುಗಡೆ ದಿನಾಂಕವನ್ನು ಹಾಕಿ ಬಿಡುಗಡೆಗೂ ಎಲ್ಲ ಸಿದ್ಧತೆಗಳು ನಡೆದು ಹೋಯಿತು. ಇದೊಂದು ಹಾಡು ನಾನು ರೆಕಾರ್ಡ್ ಮಾಡಿ ಟ್ರ್ಯಾಕ್ ರೆಕಾರ್ಡ್ ಮಾಡಿ ಅದು ಬೇಡ ಅಂತ ತೆಗೆದು ಇಟ್ಟಿದ್ದೆ ನಾನು. ಅದಾದ ನಂತರ ನನ್ನ ನಿರ್ಮಾಪಕರು ಒಂದು ಹಾಡು ಕೇಳಿದರು, ತುಂಬ ಜನಪ್ರಿಯ ಹಾಡು, ಅಲ್ಲಾಡಿಸು ಅಲ್ಲಾಡಿಸು ಅಂತ. ಅದು ಚಿತ್ರಮಂದಿರದಲ್ಲಿ ಹಾಡನ್ನು ನೋಡಿದ ತಕ್ಷಣ ಅವ್ರಿಗೆ ಕಿಕ್ ಬಂದ್ಬಿಡ್ತು. ಜನ ಎಲ್ಲ ಅದನ್ನು ರಿಯಾಕ್ಟ್ ಮಾಡಿದ ರೀತಿ, ಅದನ್ನು ರಿಸೀವ್ ಮಾಡಿದಂಥ ರೀತಿ. ತಕ್ಷಣ ಅವರು ಶುಕ್ರವಾರ ರಿಲೀಸ್ ಇರತಕ್ಕಂಥ ಸಿನಿಮಾನ ಮಂಗಳವಾರ ಫೋನ್ ಮಾಡಿ ರಿಲೀಸ್ನ ಮುಂದೂಡಿದ್ರು. ಯಾಕೆಂದರೆ ಸರ್, ಆ ಹಾಡನ್ನು ತುಂಬ ಎಂಜಾಯ್ ಮಾಡ್ತಿದ್ದಾರೆ ಪ್ರೇಕ್ಷಕರು, ನೀವು ನಮ್ಮ ಸಿನಿಮಾಗೆ ಮಾಡಿರೋ ಹಾಡನ್ನ ದಯವಿಟ್ಟು ಶೂಟ್ ಮಾಡಿಕೊಡ್ಬೇಕು ಅಂತ. ನಾನು ಗಾಬರಿ ಆಗೋಯ್ತು, ಸ್ವಾಮಿ ರಿಲೀಸ್ ಮೂರು ದಿನ ಇದೆ, ಯಾಕೆ ಶೂಟ್ ಮಾಡೋದು, ರಿಲೀಸ್ ಮುಂದಕ್ಕೆ ಹಾಕಿ ಅಂದರು. ನನಗೆ ಗಾಬರಿ ಆಯಿತು. ತುಂಬ ಅವ್ರನ್ನ ಕೂರಿಸ್ಕೊಂಡು ಅವ್ರಿಗೆ ಹೇಳಿದೆ ಬೇಡ ಸರ್ ಅಂತೇಳಿ. ಇಲ್ಲ ಸರ್, ಈ ಸಿನಿಮಾಗೆ ಈ ಹಾಡು ನನಗೆ ತುಂಬ ಪ್ಲಸ್ ಆಗುತ್ತೆ, ನೀವು ನಿಮ್ಮ ಅಭಿರುಚಿಗೆ ಎರಡು ಹಾಡು ಮಾಡಿಕೊಂಡಿದ್ದೀರಿ, ನಾನು ನಿರ್ಮಾಪಕ, ನನಗೋಸ್ಕರ ಒಂದು ಹಾಡು ಮಾಡಿಕೊಡಿ ಅಂಥೇಳಿ ಇಡೀ ತಂಡ ಒಕ್ಕೊರಲಿಂದ ನನಗೆ ಒತ್ತಾಯ ಮಾಡಿದಾಗ ಅವರೆಲ್ಲರ ಮಾತಿಗೆ ನಾನು ಗೌರವ ಕೊಡಬೇಕಾದ ಅನಿವಾರ್ಯತೆ ಆಯಿತು. ಹಾಗಾಗಿ ಬೇಡ ಅಂತ ಬಿಟ್ಟ ಹಾಡನ್ನ ನಾನು ಮತ್ತೆ ತಗೊಂಡು ಶೂಟಿಂಗ್ ಮಾಡಿ ಅದನ್ನು ಚಿತ್ರಕ್ಕೆ ಜಾಯಿನ್ ಮಾಡಿದೆ. ಜಾಯಿನ್ ಮಾಡಿದ ನಂತರ ನನ್ನ ಚಿತ್ರತಂಡ ಅದನ್ನು ನೋಡಿ ತುಂಬ ಮೆಚ್ಚಿಕೊಂಡಿದ್ದಾರೆ. ಬಟ್ ನಾರಾಯಣ್ ಯಾವತ್ತೂ ಒಂದು ಶಿಸ್ತಿನ ಮನುಷ್ಯ. ಬೆಳಗ್ಗೆ 5 ಗಂಟೆ ಶೂಟಿಂಗ್ ಅಂದರೆ 5 ಗಂಟೆ ಸ್ಟಾರ್ಟ್ ಮಾಡ್ತಾರೆ, ರಾತ್ರಿ 12 ಗಂಟೆ ಅಂದರೆ 12 ಗಂಟೆ ತನಕ ಶೂಟಿಂಗ್ ಮಾಡುವಂಥ ವ್ಯಕ್ತಿ. ಆಮೇಲೆ ಯಾರಿಗೂ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಲ್ಲ. ಹೌದು, ಅಂಥದ್ರಲ್ಲಿ ಈ ಒಂದು ಹಾಡಿಗೋಸ್ಕರ ಯಾಕೆ ಕಾಂಪ್ರಮೈಸ್ ಆದ್ರಿ ಅನ್ನೋದು ಭಾಳ ಜನ ಕೇಳ್ತಾ ಇದ್ದಾರೆ. ಹೌದು, ಕೇಳ್ತಾರೆ. ನಾನು ಮೊದಲಿಂದಲೂ ಕೂಡ ನೀವು ಕೇಳಿದ ಹಾಗೆ ನಾನು ಕಾಂಪ್ರಮೈಸ್ ಆಗೋದಿಲ್ಲ. ಆದರೆ ನಿರ್ಮಾಪಕರು ಕೊಡುವಂಥ ಸಲಹೆಯನ್ನು ಒಂದಷ್ಟು ಮಟ್ಟಿಗೆ ನಾನು ಸ್ವೀಕರಿಸ್ತೀನಿ. ಯಾಕೆಂದರೆ ಹಣ ಆಗ್ತಕ್ಕಂಥ ನಿರ್ಮಾಪಕರು ಅವರು ಕೇಳಿದ್ದನ್ನು ನಾನು ಇಲ್ಲ ಅಂತ ಹೇಳಬಾರ್ದು, ಅದು ನನ್ನ ಧರ್ಮ ಅಲ್ಲ ಅದು. ಹಾಗಾಗಿ ಒಂದಷ್ಟು ಅವ್ರ ಮಾತನ್ನು ಕೇಳಬೇಕಾದಂಥ ಅನಿವಾರ್ಯತೆ ನನಗಿತ್ತು. ಯಾಕೆಂದರೆ ನಾನು ನಿರ್ಮಾಪಕರನ್ನ ತುಂಬ ಗೌರವಿಸುವಂಥ ನಿರ್ದೇಶಕ, ಯಾವುದೇ ನಿರ್ಮಾಪಕರಿಗೆ ನಾನು ನೋವು ಕೊಡೋಕ್ಕೆ ಹೋಗೋದಿಲ್ಲ. ಹಾಗಾಗಿ ಅವ್ರ ಅಷ್ಟು ಬೇಡಿಕೊಂಡಾಗ ನಮಗಿಷ್ಟ ಇಲ್ಲದೆ ಹೋದರೂ ಕೂಡ ಅವ್ರಿಗೋಸ್ಕರ ಆದರೂ ಮಾಡಬೇಕಾಗತ್ತೆ. ಅದರ ಜೊತೆಯಲ್ಲಿ ಚಿತ್ರಕ್ಕೆ ಅದರಿಂದ ಕೆಡಕಾಗಬಾರ್ದು, ಸಿನಿಮಾ ಬೇರೆ ಒಂದು ರೂಪ ಪಡ್ಕೋಬಾರ್ದು, ಅದನ್ನು ಕೂಡ ಎಚ್ಚರಿಕೆಯಿಂದ ಮಾಡಬೇಕಾದ ಜವಾಬ್ದಾರಿ ನನಗಿರುತ್ತೆ. ಹಾಗಾಗಿ ಇದೊಂದು ಬೇರೆ ಜಾನರ್ ಸಿನಿಮಾ ಆಗಿರೋದ್ರಿಂದ ಈ ಹಾಡು ಖಂಡಿತವಾಗ್ಲೂ ಅಲ್ಲಿ ಸಿನಿಮಾಗಿರ್ತಕ್ಕಂಥ ಒಂದು ಪಾವಿತ್ರತೆಯನ್ನ ಇದು ಹಾಳು ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ.
ಸರ್ ಯಾವಾಗ ಬರುತ್ತೆ ಸರ್? ಬಹಳ ಜನ ಕೇಳ್ತಾ ಇರೋದೀಗ ಭೂಮಿಪುತ್ರ ಬಗ್ಗೆ ಮಾತಾಡ್ತಾ ಕೇಳ್ತಾ ಇದ್ದಾರೆ. ನನ್ನೀಗ ಪಂಟ ಬಿಡುಗಡೆಯ ಬ್ಯುಸಿಯಲ್ಲಿದ್ದೀನಿ. 23ಕ್ಕೆ ಇದು ಬಿಡುಗಡೆ ಆಗ್ತಿದ್ದ ಹಾಗೆ 25ರಿಂದ ನನ್ನ ಭೂಮಿಪುತ್ರ ಚಿತ್ರದ ಕಲಾವಿದರ ಆಯ್ಕೆಯ ಪ್ರಕ್ರಿಯೆ ಶುರುವಾಗುತ್ತೆ. ಅದು ಕೂಡ ಇನ್ನೊಂದು 15-20 ದಿನದಲ್ಲಿ ಚಿತ್ರೀಕರಣ ಶುರು ಆಗೋಗುತ್ತೆ. ಯಾಕೆಂದ್ರೆ 14 ಬಿಡುಗಡೆ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಇದೀವಿ ಈಗಾಗಲೇ. ಬಹಳ ಜನ ನಿಮ್ಗೆ ಹಾಯ್ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ಹಾಯ್ ಹೇಳ್ತಾ ಇದ್ದೀನಿ. ನಾನು ಒಬ್ಬೊಬ್ಬರು ಹೆಸರು ಹೇಳಕ್ ಆಗ್ತಿಲ್ಲ, ಎಲ್ರಿಗೂ ಹಾಯ್ ಹೇಳ್ತೀನಿ. ಮಹೇಶ್ ಅನ್ನೋರು ಕೇಳಿದಾರೆ ಯಾವಾಗ ಬರುತ್ತೆ ಸಿಂಹಾದ್ರಿಯ ಸಿಂಹ 2 ಸಿನಿಮಾ. ಸಿಂಹಾದ್ರಿಯ ಸಿಂಹ ನಿರ್ಮಾಪಕರು ಈಗಷ್ಟೇ ಅವ್ರು ಎದ್ದಿದ್ದಾರೆ ಸಿಂಹ ತರ. ಅವ್ರು ಹೇಳ್ತಿದ್ದ ಹಾಗೇನೆ ಕಥೆ ಸಿದ್ಧವಾಗಿದೆ. ನಾವು ಉಳಿದ ಕೆಲಸವನ್ನ ಮಾಡಬೇಕು, ಮೊದಲು ಭೂಮಿಪುತ್ರವನ್ನ ನಾನು ಫಿನಿಶ್ ಮಾಡಬೇಕು. ಸೊ ಯಶವಂತ್ ಅನ್ನೋರು ಕೇಳ್ತಾ ಇದಾರೆ ಸುದೀಪ್ ಜೊತೆಗೆ ಯಾವಾಗ ಸಿನಿಮಾ ಮಾಡ್ತೀರಾ ಅಂತ. ಸುದೀಪ್ ಅವ್ರ ಜೊತೆ ಯಾವಾಗ ಬೇಕಾದ್ರೂ ಸಿನಿಮಾ ಮಾಡಬಹುದು, ಯಾವುದೇ ಅಡೆತಡೆ ಅಲ್ಲಿ ಇರೋದಿಲ್ಲ. ಆದರೆ ಇವತ್ತು ಸುದೀಪ್ ಅವರು ಬೆಳೆದಿರೋ ರೀತಿ ಇದೆಯಲ್ಲ, ಅದು ಅದ್ಭುತ, ಅನನ್ಯ. ಅವರ ಇವತ್ತಿನ ಇಮೇಜ್ಗೆ ಅದಕ್ಕಿಂತಲೂ ಅದ್ಭುತವಾದಂಥ ಒಂದು ಕಥೆಯನ್ನು ಮಾಡಿ ಒಂದು ದೊಡ್ಡ ಸಿನಿಮಾ ಮಾಡಬೇಕು. ಹಾಗಿದ್ದಾಗ ಮಾತ್ರ ನನ್ನ ಅವರ ಕಾಂಬಿನೇಷನ್ನು ದೊಡ್ಡ ಮಟ್ಟಕ್ಕೆ ಯಶಸ್ವಿ ಆಗೋಕೆ ಸಾಧ್ಯ, ನಿಮ್ಮ ಮೆಚ್ಚುಗೆಯನ್ನು ಗಳಿಸೋದಕ್ಕೆ ಸಾಧ್ಯ. ಮಂಜುನಾಥ್ ಅನ್ನೋ ಹೇಳ್ತಾ ಇದ್ದಾರೆ ಸುದೀಪ್ ಅವರು ಹಾಡಿರೋ ಸಾಂಗ್ ತುಂಬಾ ಅದ್ಭುತವಾಗಿದೆ ಅಂತ. ಧನ್ಯವಾದಗಳು ಸರ್. ರಿಲೀಸ್ ಪ್ಲಾನ್ ಹೇಳಿ, ಯಾವ್ಯಾವ ಊರಲ್ಲಿ ರಿಲೀಸ್ ಆಗ್ತಾ ಇದೆ, ಮೇನ್ ಥಿಯೇಟರ್ ಯಾವುದು? ಕಪಾಲಿ ಚಿತ್ರಮಂದಿರ ಬೆಂಗಳೂರಲ್ಲಿ. ಈ ಕ್ಷಣದವರೆಗೂ ನಾವು ಈಗಾಗಲೇ ಒಂದು 130 ಕೇಂದ್ರಗಳಲ್ಲಿ ಚಿತ್ರಮಂದಿರಗಳನ್ನು ಬುಕ್ ಮಾಡಿದ್ದೀವಿ. ಇನ್ನು ನಾಳೆಯಿಂದ ಇನ್ನೊಂದಷ್ಟು ಚಿತ್ರಮಂದಿರಗಳು ಬರುವ ಸಾಧ್ಯತೆಗಳಿದೆ. ಬಹಳಷ್ಟು ಚಿತ್ರಮಂದಿರದವರು ನಮಗೆ ಸಿನಿಮಾ ಕೊಡಿ ಸಿನಿಮಾ ಕೊಡಿ ಅಂತ ಕೇಳ್ಕೊತಾ ಇದ್ದಾರೆ. ಬಟ್ ನಾವು ಎಲ್ಲ ಥಿಯೇಟರ್ಗಳಿಗೂ ಸಿನಿಮಾ ಕೊಡೋಕ್ಕಾಗೋದಿಲ್ಲ. ನನಗೆ ನಾನು ನಿರೀಕ್ಷೆನೇ ಮಾಡಿರಲಿಲ್ಲ ಇಷ್ಟು ದೊಡ್ಡ ನಿರೀಕ್ಷೆ ಈ ಸಿನಿಮಾಗಿರುತ್ತೆ. ಚಿತ್ರಮಂದಿರದವರು ತಾವಾಗಿಯೇ ಸಿನಿಮಾನ ಕೇಳ್ತಾರೆ ಅಂತ ಹೇಳಿ ತುಂಬ ಜನ ಬಹಳ ಪ್ರೀತಿಯಿಂದ ಕೇಳ್ಕೊತಾ ಇದ್ದಾರೆ. ಬಟ್ ಜಯಣ್ಣ ಅವರು ಬಿಡುಗಡೆ ಮಾಡ್ತಿರೋದ್ರಿಂದ ಈ ಬಿಡುಗಡೆಯ ತಂತ್ರ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಎಷ್ಟು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಿದ್ರೆ ಈ ಸಿನಿಮಾ ಸೂಕ್ತ ಅಂತ ಅವ್ರಿಗೆ ಗೊತ್ತಿರೋದ್ರಿಂದ ನಾನು ಅವರಿಗೆ ಡಿಸ್ಟರ್ಬ್ ಮಾಡಕ್ ಹೋಗ್ತಿಲ್ಲ. ಅವರು ಆ ವಿಚಾರದಲ್ಲಿ ಸ್ವತಂತ್ರರು, ಅವ್ರು ನಿರ್ಧಾರ ತಗೊಳ್ತಾರೆ. ಸರ್, ಹೊರದೇಶಗಳಲ್ಲೂ ಈ ಸಿನಿಮಾ ಏಕಕಾಲದಲ್ಲಿ ಬಿಡುಗಡೆ ಆಗ್ತಾ ಇದೆಯಾ? ಹೇಗೆ? ಒಂದು 2 ವಾರ ಬಿಟ್ಟು ಹೊರದೇಶದಲ್ಲಿ ಮಾಡಬೇಕು ಅನ್ನೋದು ನನ್ನ ಮತ್ತು ನನ್ನ ಸ್ನೇಹಿತರ ಆಸೆ ಮತ್ತು ಅದೇ ಲೆಕ್ಕಾಚಾರ ಕೂಡ. ಯಾಕೆಂದ್ರೆ ಒಟ್ಟಿಗೆ ಮಾಡೋದು ಸ್ವಲ್ಪ ಸಮಸ್ಯೆ ಆಗುತ್ತೆ. ಮೊದಲು ಇಲ್ಲಿ ಬಿಡುಗಡೆ ಮಾಡಿ ಇಲ್ಲಿಯ ನಮ್ಮ ಕನ್ನಡಿಗರ ಕನ್ನಡ ಪ್ರೇಕ್ಷಕರ ಅಭಿಪ್ರಾಯವನ್ನ ತಗೊಂಡು ಅದಾದ ನಂತರ ನಾವು ಹೊರ ರಾಜ್ಯ ಮತ್ತು ಹೊರ ದೇಶಗಳಲ್ಲಿ ಇಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದು ನಾಳೆ ಬಿಡುಗಡೆ, ನಾಳೆ ಗೊತ್ತಾಗುತ್ತೆ. ಅದು ಪ್ರತಿಯೊಬ್ಬರು ಕೇಳ್ತಾ ಇರೋದು ಒಂದೇ, ರೀಮೇಕ್ ಬೇಡ ಸರ್ ಅಂತಾರೆ. ಮತ್ತೆ ಮುರಳಿ ಜೊತೆ ಮಾಡಿ, ದರ್ಶನ್ ಜೊತೆ ಸಿನಿಮಾ ಮಾಡಿ, ಸುದೀಪ್ ಜೊತೆ ಸಿನಿಮಾ ಮಾಡಿ. ಖಂಡಿತ ಖಂಡಿತ ಎಲ್ಲರ ಜೊತೆಲ್ಲೂ ಕೆಲಸ ಮಾಡೋ ಅವಕಾಶಗಳು ಬರ್ತಾ ಇದೆ, ಮಾಡ್ತೀನಿ. ಒಳ್ಳೆ ಕಥೆಗಳಿಗಾಗಿ ಹುಡುಕಾಟ ಮಾಡ್ತಾ ಇದ್ದೀನಿ. ದೊಡ್ಡ ದೊಡ್ಡ ಚಿತ್ರಗಳನ್ನು ಮಾಡುವಂಥ ಬಯಕೆ ಇದೆ. ಯಾಕೆಂದ್ರೆ ಇವತ್ತು ಚಿತ್ರರಂಗ ಬಹಳ ದೊಡ್ಡ ಮಟ್ಟಕ್ಕೆ ಬೆಳೆದೋಗಿದೆ. ಹೊಸ್ತರದ ನಿರೀಕ್ಷೆಯಲ್ಲಿ ಎಲ್ಲರೂ ಇದ್ದಾರೆ. ಖಂಡಿತ ಮಾಡ್ತೀನಿ. ನಂದೀಶ್ ನಂದ ಅಂತ ಹೇಳಿದರೆ ಯು ಆರ್ ಅವಸಮ್ ಡೈರೆಕ್ಟರ್ ಇನ್ ಅವರ್ KFFI. ಥ್ಯಾಂಕ್ ಯು, ಲವ್ ಯು ಸರ್ ಅಂತ ಅಂದ್ಬಿಟ್ಟು. ಲವ್ ಯು ಟು, ಥ್ಯಾಂಕ್ ಯು ವೆರಿ ಮಚ್. ಇನ್ನೊಬ್ರು ಮಾಡ್ತಾ ಇದ್ದಾರೆ ಮಧುಸೂದನ್ ಅಂತ ಅಂದ್ಬಿಟ್ಟು. ಈಗ ಹೆಂಗೆ ಆಕ್ಟರ್ಸ್ ತಗೊಂಡು ನೀವು ಕನ್ನಡ ಫಿಲಿಮ್ ಇಂಡಸ್ಟ್ರಿ ಬೆಳೆಸಬೇಕು ಸರ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಧನ್ಯವಾದಗಳು, ಖಂಡಿತ ಮಾಡ್ತೀನಿ ಸರ್. ನೀವು ಹೊಸ ಪ್ರತಿಭೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿದಿರಿ, ದಿಗ್ಗಜಗಳನ್ನ ಇಟ್ಕೊಂಡು ಮಾಡಿದಿರಿ. ಬಹುಶಃ ನಮ್ಗೆ ಗೊತ್ತಿರೋ ಹಂಗೆ ಇತಿಹಾಸದಲ್ಲಿ ರಾಜ್ಕುಮಾರು, ಶಿವರಾಜ್ಕುಮಾರು, ರಾಘವೇಂದ್ರ ರಾಜ್ಕುಮಾರು, ಪುನೀತ್ ರಾಜ್ಕುಮಾರ್, ಈ 4 ಜನ ಅಂದ್ರೆ ರಾಜ್ಕುಮಾರ್ ಮನೆಯ ಎಲ್ಲಾ ಆರ್ಟಿಸ್ಟ್ಗಳಿಗೂ ಸಿನಿಮಾ ಮಾಡಿದ್ರು. ಹೌದು. ಸೊ ಹೊಸ ಪ್ರತಿಭೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡಬೇಕಾದ್ರೆ ಏನೇನು ಸಮಸ್ಯೆ ಇದೆ, ಎಷ್ಟು ಅಡ್ವಾಂಟೇಜ್ ಇದೆ? ಸಮಸ್ಯೆ ತುಂಬಾ ಇರುತ್ತೆ. ಯಾಕೆಂದ್ರೆ ಅವ್ರು ಹೊಸಬರಾಗಿರ್ತಾರೆ, ಅವ್ರನ್ನ ಪಳಗಿಸ್ಬೇಕಾಗತ್ತೆ. ಅವ್ರಿಗೆ ಯಾವುದೇ ಇಮೇಜ್ ಇರೋದಿಲ್ಲ. ಪಾತ್ರದೊಳಗಡೆ ಅವ್ರನ್ನ ಕರ್ಕೊಂಬರೋದು ತುಂಬಾ ಕಷ್ಟ ಇರುತ್ತೆ. ಜೊತೆಗೆ ಭಯ ಕೂಡ ಇರುತ್ತೆ. ನನ್ನ ಜೊತೆಲಿ ಕೆಲಸ ಮಾಡುವಾಗ ಅವ್ರನ್ನ ಭಯದಿಂದ ಹೋಗಲಾಡಿಸಿ ಪಾತ್ರದೊಳಗಡೆ ಕರ್ಕೊಂಬಂದು ಅವ್ರಿಗೆ ಹೇಳಿಕೊಟ್ಟು ಕೆಲಸ ಮಾಡಿಸೋದು ಮೊದಲನೇ ಕರ್ತವ್ಯ. ಅದಾದ ನಂತರ ಅದನ್ನ ಬಿಡುಗಡೆ ಮಾಡೋದು ತುಂಬಾ ಕಷ್ಟ. ಮೊದಲು ಸಿನಿಮಾ ಬಿಡುಗಡೆ ಆದ್ರೆ ಬಿಡುಗಡೆ ಆಗೋದಕ್ಕೆ ಕಷ್ಟ ಇರಲಿಲ್ಲ. ಇವತ್ತು ಹೊಸ ಕಲಾವಿದರ ಚಿತ್ರಗಳು ಬಿಡುಗಡೆ ಆಗಬೇಕಾದ್ರೆ ಸಿನಿಮಾ ಮಾಡೋದಕ್ಕೆ ಎಷ್ಟು ಹಣ ಬೇಕೋ ಬಿಡುಗಡೆ ಮಾಡೋದಕ್ಕಾದ್ರೆ 2ರಷ್ಟು ಹಣ ಬೇಕು. ಇಲ್ಲದವ್ರು ಬಿಡುಗಡೆ ಆಗೋದೇ ಇಲ್ಲ. 23 ಏನೇನು ತಯಾರಿ ಮಾಡ್ಕೊಂಡಿದ್ದೀರಿ, ಯಾವ ರೀತಿ ಆಗುತ್ತೆ? ನೀವೆಲ್ಲ ಬರ್ತೀರಿ ಅನ್ನೋ ತಯಾರಿ ಮಾಡ್ಕೊಂಡಿದ್ದೀನಿ. ನೀವೆಲ್ಲ ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳ್ಕೊಳ್ಳೋ ತಯಾರಿಯಲ್ಲಿದ್ದೀನಿ ನಾನು. 23ಕ್ಕೆ ಚಿತ್ರಮಂದಿರಕ್ಕೆ ಬನ್ನಿ. ನಿಮ್ಮ
ನಿಮ್ಮ ಊರುಗಳಲ್ಲಿ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ಬೆಳ್ಳಿ ತೆರೆಯ ಮೇಲೆ ನನ್ನ ಸಿನಿಮಾ ಪಂಟ 23 ಬಿಡುಗಡೆ.